ಅಳಿಲಿಗೆ ಮುಂಚೆನೆ ಆ ಪರಂಗಿ ಹಣ್ಣು ಚೆನ್ನಾಗಿ ಹಣ್ಣಾಗಿರೋದ್ರ ಮೇಲೆ ಕಣ್ಣು ಬಿದ್ದಿತ್ತೇನೋ ಹಾಗಾಗಿ ಈಗ ವೇಗವಾಗಿ ಮರವನ್ನು ಹತ್ತುತ್ತಾ ಇದೆ ಅಳಿಲು ಪುಟಾಣಿ ಪ್ರಾಣಿ ಸಾಮ್ರಾಜ್ಯಗಳಲ್ಲಿ ಅತಿ ಮುದ್ದಾಗಿರುವಂತಹ ಅಳಿಲು ಅಲ್ಲಿ ಬರ್ತಿರುವಂಥದ್ದನ್ನ ಕಾಗೆ ಈಗ ಗಮನಿಸ್ತು ಹೊಟ್ಟೆ ಗಡದ್ದಾಗಿ ತುಂಬಿದ ನಂತರ ನಿಧಾನವಾಗಿ ಇಳಿದು ಸಂಪಿಗೆಯ ಮರವೇರಿ ಕಣ್ಣು ಮರೆಯಾಯಿತು ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಮೂರನೆಯ ಚತುರ್ಮಾಸಕ್ಕೆ ಸಂಬಂಧಪಟ್ಟಂತೆ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಇರುವಂತಹ ಎರಡನೆಯ ಘಟಕದ ಎರಡನೆಯ ಗದ್ಯ ಭಾಗ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವಂತಹ ಕಾಗೆ ಎನ್ನುವಂತಹ ಕಥೆಯ ಮುಂದುವರಿದ ಭಾಗವನ್ನು ನಾವು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತಾ ಹೋಗೋಣ ಹಿಂದಿನ ತರಗತಿಯಲ್ಲಿ ಡಾಕ್ಟರ್ ಬೆಸಗರಹಳ್ಳಿಯವರು ಮಂಡ್ಯ ಜಿಲ್ಲೆಯ ಬೆಸಗರಹಳ್ಳಿಯಲ್ಲಿದ್ದಂಥವರು ಅವರ ಮನೆಯ ಸುತ್ತಮುತ್ತ ಅನೇಕ ಗಿಡ ಮರಗಳನ್ನು ತೋಟಗಳನ್ನು ಗೆಣೆಟ್ಟಿರುವಂಥದ್ದನ್ನು ನೋಡಿದ್ವಿ ಅದರ ಜೊತೆಯಲ್ಲಿ ಅನೇಕ ಕಾಗೆಗಳು ಕೂಡ ಅಲ್ಲೇ ಇರುವಂಥದ್ದು ಕಾಗೆಗಳನ್ನ ರಾಷ್ಟ್ರೀಯ ಪಕ್ಷಿಯಾಗಿ ಮಾಡಬಹುದಿತ್ತು ಅನ್ನುವಂತಹ ಮಾತುಗಳನ್ನ ನಾವಿಲ್ಲಿನ ಬದಲು ಹೆಚ್ಚಾಗಿ ಕಾಗೆಗಳೇ ಇರುವುದರಿಂದ ಅಂತನೂ ಕೂಡ ಹೇಳುವಂಥದ್ದು ಇದಿಷ್ಟನ್ನ ನಾವು ಹಿಂದಿನ ತರಗತಿಯಲ್ಲಿ ಗಮನಿಸಿದ್ವಿ ಯಾಕೆ ಇವರು ಕಾಗೆಯ ಅನ್ನ ಆಧಾರವಾಗಿಟ್ಕೊಂಡು ನಾವು ಅನೇಕ ಗುಣಗಳನ್ನ ಮನುಷ್ಯರಾದಂತಹವರು ಕಲಿಬೇಕು ಅನ್ನುವಂಥದ್ದನ್ನ ಬೆಸಗರಹಳ್ಳಿ ರಾಮಣ್ಣನವರು ಹೇಳಿದ್ದಾರೆ ಅನ್ನುವಂಥದ್ದನ್ನ ಇವತ್ತಿನ ತರಗತಿಯಲ್ಲಿ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ಬನ್ನಿ ನಾನೇನು ಹಕ್ಕಿಗಳನ್ನು ಕುರಿತು ವಿಶೇಷ ಅಧ್ಯಯನ ನಡೆಸಿದವನಲ್ಲ ಇವರು ಕಾಗೆಯನ್ನು ನಾವು ಇಟ್ಕೊಂಡು ಕಾಗೆಯನ್ನು ಒಂದು ಮಾದರಿಯಾಗಿಟ್ಕೊಂಡು ಕಾದರ ಕಾಗೆಗೆ ಇರುವಂತಹ ಗುಣಗಳನ್ನು ನಾವು ಕಲ್ತ್ಕೋಬೇಕು ಅಂತ ಏನು ಹೇಳಿದ್ರು ಮತ್ತೆ ಇವರು ಅವರ ಮನೆಯ ಹಿತ್ತಲಲ್ಲಿ ಕೂತ್ಕೊಂಡು ಕಾಗೆಯನ್ನ ಹೇಗೆ ಓಡಾಡುವಂಥದ್ದು ಕಾಗೆ ಹೇಗೆ ಆರಾಡುತ್ತೆ ಅದರ ಗಮನಿಸಿ ಬರೆದಿರುವಂಥದ್ದು ಈ ಕಥಾಭಾಗ ಅದನ್ನ ಹೇಳ್ತಾ ಹೋಗುವಂಥದ್ದು ಅವರು ನಾನೇನು ಕಾಗೆಯ ಬಗ್ಗೆ ಪಕ್ಷಿಗಳ ಬಗ್ಗೆ ಹೆಚ್ಚೇನು ಅಧ್ಯಯನವನ್ನು ನಡೆಸಿದಂಥವನೇನು ಅಲ್ಲ ಆದರೂ ಕೆಲವು ನನ್ನ ಅನುಭವಗಳನ್ನು ಹೇಳಿದರೆ ಬಲು ಮಂದಿ ನಂಬಲ ನಾನೇನೋ ಹೆಚ್ಚಿನ ಅಧ್ಯಯನವೇನು ಮಾಡಲಿಲ್ಲ ಆದರೂ ನಾನು ಗಮನಿಸಿರುವಂತಹ ಒಂದಷ್ಟು ವಿಷಯಗಳನ್ನು ನಾನು ನಿಮಗೆ ಹೇಳ್ತೀನಿ ಆದರೆ ಅದನ್ನ ಕೇಳಿಸ್ಕೊಂಡಂತವ್ರು ಒಂದಷ್ಟು ಜನ ಅದನ್ನ ನಂಬದೇ ಇರುವಂಥವ್ರು ಕೂಡ ಇದ್ದಾರೆ ನನ್ನ ರಾಷ್ಟ್ರದ ಇತ್ತೀಚಿನ ನೋವಿನ ಸಮಯದಲ್ಲಿ ನನಗಾದ ಒಂದು ಅನುಭವವನ್ನು ಇಲ್ಲಿ ಹೇಳಬಯಸುತ್ತೇನೆ ಅವರಿಗೆ ಇತ್ತೀಚೆಗೆ ಆಗಿರುವಂತಹ ಒಂದು ನೋವಿನ ಅನುಭವವನ್ನು ಅವರು ಹೇಳ್ತಾರೆ ಯಾವ ನೋವಿನ ಅನುಭವವನ್ನು ಬೆಸಗರಹಳ್ಳಿ ರಾಮಣ್ಣನವರು ಹೇಳ್ತಾರೆ ನೋಡೋಣ ಬನ್ನಿ ಆವತ್ತು ಸುಮಾರು ಬೆಳಗಿನ ಹನ್ನೊಂದು ಗಂಟೆಯ ಸಮಯ ಯಾವತ್ತು ಅವತ್ತು ಯಾವತ್ತೋ ಒಂದಿನ ಬೆಳಿಗ್ಗೆ ಹನ್ನೊಂದು ಗಂಟೆಯ ಸಮಯ ಸುಮಾರು ಬೆಳಿಗ್ಗೆ ಹನ್ನೊಂದು ಗಂಟೆಯ ಸಮಯ ನನ್ನ ಮನೆಯ ಮಹಡಿಯ ಮೇಲೆ ಕುರ್ಚಿಯ ಮೇಲೆ ಆರಾಮವಾಗಿ ಕುಳಿತು ನನ್ನ ಮನೆಯ ಬಲಭಾಗದಲ್ಲಿರುವ ತೆಂಗು ಸಂಪಿಗೆ ನೆಲ್ಲಿ ಪರಂಗಿ ಹಲಸು ಮಾವಿನ ಮರಗಳ ಕಡೆ ದೃಷ್ಟಿ ಹರಿಸಿದ್ದೆ ಅವತ್ತಿನ ಯಾವತ್ತ ಒಂದಿನ ಬೆಳಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ಅವರ ಮನೆಯ ಬಲಭಾಗದಲ್ಲಿರುವಂತಹ ತೋಟ ತೆಂಗಿನ ತೋಟ ತೆಂಗು ಸಂಪಿಗೆ ನೆಲ್ಲಿ ಪರಂಗಿ ಹಲಸು ಮಾವಿನ ಮರಗಳ ಇವರು ದೃಷ್ಟಿ ಹಾಯಿಸ್ತಾ ಅಲ್ಲಿ ನೋಡ್ತಾ ಕೂರ್ತಾರೆ ಪರಂಗಿ ಮರದಲ್ಲಿ ನಾಲ್ಕು ಹಣ್ಣುಗಳಾಗಿದ್ದವು ಪರಂಗಿ ಮರದಲ್ಲಿ ಪಪ್ಪಾಯಿ ಮರದಲ್ಲಿ ಮೂರ್ನಾಲ್ಕು ಹಣ್ಣು ಹಣ್ಣಾಗಿತ್ತಂತೆ ಒಂದಂತೂ ಚೆನ್ನಾಗಿ ರಗ ರಗನೆ ಹಳದಿ ಬಣ್ಣದಿಂದ ಮಿಂಚುತ್ತಿತ್ತು ಚೆನ್ನಾಗಿ ಹಣ್ಣಾದ ಪರಂಗಿಯನ್ನು ಕೀಳದೆ ಅದನ್ನು ಹಕ್ಕಿಗಳಿಗೆಂದೇ ಮುಡುಪಾಗಿ ಬಿಡುವುದು ನಮ್ಮ ಮನೆಯಲ್ಲಿ ನಡೆದು ಬಂದ ಸಂಪ್ರದಾಯ ಏನು ಪರಂಗಿ ಮರ ಪಪ್ಪಾಯ ಮರದಲ್ಲಿ ಮೂರ್ನಾಲ್ಕು ಹಣ್ಣುಗಳಾಗಿತ್ತು ಅದರಲ್ಲಂತೂ ಒಂದು ತುಂಬಾ ಆ ಹಣ್ಣಾಗಿರುವಂತಹದ್ದು ಹಳದಿ ಬಣ್ಣಕ್ಕೆ ತಿರುಗಿರುವಂತಹದ್ದು ಒಂದು ಹಣ್ಣು ಮಾತ್ರ ಇತ್ತು ಮೂರ್ನಾಲ್ಕು ಹಣ್ಣುಗಳಲ್ಲಿ ಒಂದು ತುಂಬಾ ಹಣ್ಣಾಗಿರುವಂತಹ ಹಣ್ಣಿತ್ತು ಇವರ ಮನೆಯ ವಾಡಿಕೆ ಏನು ಒಂದು ಹಣ್ಣನ್ನ ತುಂಬಾ ಚೆನ್ನಾಗಿ ಹಣ್ಣಾಗಿರುವಂಥದ್ದನ್ನ ಹಕ್ಕಿಗಳಿಗೆ ಪಕ್ಷಿಗಳಿಗೆ ಬಿಡುವಂಥದ್ದು ವಾಡಿಕೆ ಅವುಗಳು ಬಂದು ತಿನ್ಕೊಂಡೋಗ್ಲಿ ಏನು ಒಂದು ವಾಡಿಕೆ ಬೆಸಗರಹಳ್ಳಿ ರಾಮಣ್ಣನವರ ಮನೆಯಲ್ಲಿ ಇತ್ತು ಹಾಗಾಗಿ ಆ ಪಪ್ಪಾಯ ಹಣ್ಣನ್ನ ಪರಂಗಿ ಹಣ್ಣನ್ನ ಒಂದು ಹಣ್ಣನ್ನ ಅಲ್ಲೇ ಬಿಟ್ಟಿದ್ರು ಕ ಎಂದು ರಾಗ ಎಳೆಯುತ್ತಾ ಒಂದು ಕಾಗೆ ಹಾರಿ ಬಂದು ಪರಂಗಿ ಗಿಡದ ಮೇಲೆ ಪ್ರತಿಷ್ಠಾಪನೆ ಕೊಂಡಿತು ಒಂದು ಕಾಗೆ ಕ ಕಾ ಅಂತ ಹೇಳಿ ಕೂಕೊಂಡು ಪರಂಗಿ ಮರದ ಮೇಲೆ ಪ್ರತಿಷ್ಠಾಪನೆಗೊಂಡಿತ್ತು ಅಂದ್ರೆ ಪರಂಗಿ ಮರಕ್ಕೆ ಬಂದು ಕೂತ್ಕೋತು ಅತ್ತ ಇತ್ತ ತನ್ನ ಕಪ್ಪನೆಯ ಕಣ್ಣು ಗುಡ್ಡೆಗಳನ್ನು ಮೋಹಕವಾಗಿ ಆಡಿಸುತ್ತಾ ಕತ್ತನ್ನು ಬಳಕಿಸುತ್ತ ಸುತ್ತಮುತ್ತಲ ಪರಿಸರವನ್ನು ತನ್ನ ಕಣ್ಣಂಚಿನಿಂದ ಅಳೆಯುತ್ತ ಒಂದೆರಡು ನಿಮಿಷಗಳನ್ನು ಕಳೆದು ಮತ್ತೆ ಕ ಕ ಎಂದು ರಾಗಾಲಾಪನೆ ಮಾಡಿ ಹಳದಿ ಬಣ್ಣದಿಂದ ರಗರಗನೆ ಹೊಳೆಯುತ್ತಿದ್ದ ಪರಂಗಿ ಹಣ್ಣನ್ನು ಒಮ್ಮೆ ಬಲವಾಗಿ ಕುಕ್ಕಿ ಗಾಯಗೊಳಿಸಿ ನಂತರ ಗಾಯವಾದ ಜಾಗವನ್ನು ಮತ್ತೊಮ್ಮೆ ಮಗದೊಮ್ಮೆ ಕುಕ್ಕಿ ಹಣ್ಣಿನ ರುಚಿ ನೋಡುವಂತೆ ಒಂದು ಗುಕ್ಕನ್ನು ನುಂಗಿತು ಏನೋ ಒಂದು ಕಾಗೆ ಈಗ ಆ ಪಪ್ಪಾಯಿ ಮರಕ್ಕೆ ಬಂದು ಕೂರ್ತೋ ಹಣ್ಣು ಹಳದಿ ಬಣ್ಣಕ್ಕೆ ತಿರುಗಿದ್ದಂತಹ ಹಣ್ಣನ್ನ ತಿನ್ನೋದಕ್ಕೆ ಅಂತ ಹೇಳಿ ಬಂದು ಕೂತ್ಕೋತೋ ಆ ಹಕ್ಕಿ ಮರದ ಮೇಲೆ ಕೂತ್ಕೊಂಡಿದ್ದ ತಕ್ಷಣನೇ ಕಾಗೆನು ಕೂತಿದ್ದ ತಕ್ಷಣನೆ ಆ ಕಡೆ ಈ ಕಡೆ ಯಾರಾದರೂ ಇದರ ಅಂತೇಳಿ ತನ್ನ ಕಪ್ಪು ಕಣ್ಣು ಗುಡ್ಡೆಯನ್ನ ಆ ಕಡೆ ಈ ಕಡೆ ತಿರುಗಿಸಿ ನೋಡ್ತು ಸುತ್ತಮುತ್ತಲ ಪರಿಸರವನ್ನು ತನ್ನ ಕಣ್ಣಂಚಿನಿಂದ ಅಳೆಯುತ್ತ ಸುತ್ತಮುತ್ತ ಯಾರು ಬರ್ತಾರೋ ಮನುಷ್ಯರೂ ಬರ್ತಾರೋ ಅಥವಾ ಬೇರೆ ಯಾದರೂ ಪ್ರಾಣಿಗಳು ಬರುತ್ತೋ ಅಂತ ಹೇಳಿ ತನ್ನ ಸುತ್ತಮುತ್ತಲ ಪರಿಸರವನ್ನ ತನ್ನ ಕಣ್ಣ ಅಂಚಿನ ಅಳತೆ ಎಷ್ಟು ದೂರಕ್ಕೆ ಹೋಗುತ್ತೋ ಅಷ್ಟು ದೂರದವರೆಗೆ ನೋಡ್ತಾ ಒಂದೆರಡು ನಿಮಿಷಗಳನ್ನು ಕಳೆದು ಒಂದೆರಡು ನಿಮಿಷ ಆ ಮರದ ಮೇಲೆ ಕೂತ ಮೇಲೆ ಒಂದೆರಡು ನಿಮಿಷ ನಮ್ಮ ಕಣ್ಣಿನ ಅಂಚಿನವರೆಗೆ ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರದವರೆಗೆ ಆ ಕಾಗೆ ಇಡೀ ತನ್ನ ಸುತ್ತಮುತ್ತಲ ಪರಿಸರವನ್ನ ಒಂದೆರಡು ನಿಮಿಷ ನೋಡ್ತು ಮತ್ತೆ ಕಾ ಕಾ ಎಂದು ರಾಗಾಲಪನೆ ಮಾಡಿ ಮತ್ತೊಂದು ಸಲ ಕಾಕ ಅಂತ ಹೇಳಿ ಕೂಗಿ ಹಳದಿ ಬಣ್ಣದಿಂದ ರಗರಗನೆ ಹೊಳೆಯುತ್ತಿದ್ದ ಪರಂಗಿ ಹಣ್ಣನ್ನು ಒಮ್ಮೆ ಬಲವಾಗಿ ಕುಕ್ಕಿ ಗಾಯಗೊಳಿಸಿ ಒಂದು ಸಲ ಕಾಕ ಅಂತ ಹೇಳಿ ಕೂಗಿ ಆ ಹಳದಿ ಬಣ್ಣಕ್ಕೆ ತಿರುಗಿದ್ದಂತಹ ಪರಂಗಿ ಹಣ್ಣನ ಒಂದು ಸಲ ಜೋರಾಗಿ ಕುಕ್ಕಿ ನಂತರ ಗಾಯವಾದ ಜಾಗವನ್ನು ಮತ್ತೊಮ್ಮೆ ಮಗದೊಮ್ಮೆ ಕುಕ್ಕಿ ಹಣ್ಣಿನ ರುಚಿ ನೋಡುವಂತೆ ಒಂದು ಗುಕ್ಕನ್ನು ನುಂಗಿತು ಒಂದ್ಸಲ ಕುಕ್ತು ಜೋರಾಗಿ ಕುಕ್ತು ಅಲ್ಲಿಗೆ ಆಗ ಆ ಪರಂಗಿ ಹಣ್ಣಲ್ಲಿ ಗಾಯ ಆಯ್ತು ಅಂದ್ರೆ ಅದೊಂದು ಸ್ವಲ್ಪ ಓಪನ್ ಆಗುತ್ತೆ ಆ ಓಪನ್ ಆದ್ಮೇಲೆ ಅದನ್ನ ಮತ್ತೊಂದ್ಸಲ ಮತ್ತೊಂದ್ಸಲ ಅಂತ ಹೇಳಿ ಕುಕ್ಕಿ ಕುಕ್ಕಿ ಒಂದು ಸಲ ಒಂದು ಗುಕ್ಕನ್ನ ಅದು ರುಚಿ ನೋಡೋದಕ್ಕೋಸ್ಕರ ತಿಂತು ಕಾಗೆ ಕಾಗೆ ಬಂದು ಕೂತಿದ ತಕ್ಷಣ ತಿನ್ನೋದಕ್ಕೆ ಪ್ರಾರಂಭವನ್ನ ಮಾಡ್ಲಿಲ್ಲ ನೋಡಿ ಒಂದೆರಡು ಸಲ ಕೂಗುತ್ತೆ ತನ್ನ ಸುತ್ತಮುತ್ತಲ ಪರಿಸರವನ್ನ ಯಾರ್ಯಾರು ಇದಾರೆ ಅನ್ನುವಂಥದನ್ನ ಒಂದ್ಸಲ ನೋಡಿಕೊಳ್ಳುತ್ತೆ ಯಾರು ಇಲ್ಲ ಅಂದ್ರೆ ಅದು ತನ್ನ ತಿನ್ನೋದಕ್ಕೆ ಧೈರ್ಯವನ್ನ ಮಾಡಿ ತಿನ್ನುವಂಥದ್ದು ಹೀಗೆ ಅದು ಒಂದೆರಡು ಸಲ ಕುಕ್ಕಿ ಪರಂಗಿ ಹಣ್ಣನ್ನ ಒಂದು ಸಲ ರುಚಿಯನ್ನು ನೋಡೋದಕ್ಕೆ ಸಲ ನುಂಗುತ್ತೆ ಮತ್ತೆ ಕಾ ಕಾ ಎಂದು ರಾಗವಾಡಿತು ಗುಕ್ಕು ತಿಂತು ಮತ್ತೆ ಕಾ ಅಂತ ಹೇಳಿ ಕೂಗ್ತು ನನಗೆ ಸದ್ದಿಲ್ಲದೆ ಈ ಕಾಕರಾಜನ ಪರಂಗಿ ಭೋಜನವನ್ನು ನೋಡಿ ಆನಂದಿಸುವ ಆಸೆ ಏನೋ ಸದ್ದಾದಂತಾಯಿತು ಪೆಸಗರಳ್ಳಿ ರಾಮಣ್ಣನವರಿಗೆ ಸದ್ದು ಮಾಡದೆಯ ರೀತಿಯಲ್ಲಿ ಕಾಗೆ ಹೇಗೆ ತಿನ್ನುತ್ತೆ ಅದು ಹೇಗೆ ತನ್ನ ಏನು ತಿಂತ ಇದೆ ಪರಂಗಿಹಣ್ಣನ ಅದನ್ನ ಅನುಭವಿಸುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು ಅನ್ನುವಂಥದ್ದು ಆಸೆ ಆದ್ರೆ ಒಂದು ಸ್ವಲ್ಪ ಸದ್ದಾಗತ್ತೆ ಅದೇ ಏನ್ ಸದ್ದಾಗುತ್ತೆ ನೋಡಿ ಬಗ್ಗಿ ಮೆಲ್ಲನೆ ಸದ್ದಾಗದಂತೆ ಎಚ್ಚರ ವಹಿಸಿ ನೋಡುತ್ತೇನೆ ಒಂದು ಮುದ್ದಾದ ರಾಮ ಬಂಟ ಅಳ್ಳು ಅಂದ್ರೆ ಅಳಿಲು ಬಲು ವೇಗವಾಗಿ ಪರಂಗಿ ಮರದ ಕಾಂಡವನ್ನು ಹತ್ತುತ್ತಿದೆ ಏನೋ ಶಬ್ದ ಆಯ್ತಲ್ಲ ಆ ಶಬ್ದ ಆಗಿರೋ ಕಡೆಗೆ ಇವ್ರು ಏನೋ ಕೂಡ ಶಬ್ದವನ್ನ ಮಾಡದೆ ಬಗ್ಗಿ ನೋಡ್ತಾರೆ ಬಗ್ಗಿ ನೋಡಿದಂತಹ ಸಮಯದಲ್ಲಿ ರಾಮ ಬಂಟ ಅಂದ್ರೆ ಅಳ್ಳು ಅಳಿಲು ಅಳಿಲು ಆ ಪಪ್ಪಾಯಿ ಮರವನ್ನ ವೇಗ ವೇಗವಾಗಿ ಕಾಂಡದಿಂದ ಹತ್ತುತ್ತಿರುವಂತದ್ದನ್ನ ಬೆಸಗರಹಳ್ಳಿ ರಾಮಣ್ಣನವರು ಗಮನಿಸಿದರು ಪರಂಗಿ ಮರದ ಮೇಲೆ ಚೆನ್ನಾಗಿ ಕಳಿತಿರುವ ಹಣ್ಣಿನ ಮೇಲೆ ಮೊದಲೇ ಇದಕ್ಕೆ ಕಣ್ಣು ಬಿದ್ದಿರಬೇಕು ಅಲ್ಲೇ ಮರಗಳು ಗಿಡಗಳು ಇದೆ ಹಣ್ಣಿನ ಮರಗಳು ಅಳಿಲುಗಳು ಇದ್ದೇ ಇರುತ್ತೆ ಅಳಿಲಿಗೆ ಮುಂಚೆನೆ ಆ ಪರಂಗಿ ಹಣ್ಣು ಚೆನ್ನಾಗಿ ಹಣ್ಣಾಗಿರೋದ್ರ ಮೇಲೆ ಕಣ್ಣು ಬಿದ್ದಿತ್ತೇನೋ ಹಾಗಾಗಿ ಈಗ ವೇಗವಾಗಿ ಮರವನ್ನು ಹತ್ತುತ್ತಾ ಇದೆ ಅಳಿ ಹಣ್ಣಿನ ರುಚಿಯನ್ನು ನೆನೆದು ಯಾವ ಸಾಹಸಕ್ಕಾದರೂ ಸಿದ್ಧವಾಗಿದ್ದೇನೆ ಎನ್ನುವ ರೀತಿಯಲ್ಲಿ ಧೈರ್ಯದಿಂದ ಮೇಲಕ್ಕೆ ಇನ್ನೂ ಮೇಲಕ್ಕೆ ಮುಂದುವರಿಯುತ್ತಿದೆ ಅಳಿಲಿಗಿಂತಲೂ ಸೂಕ್ಷ್ಮ ಕಾಕರಾಜ ಅಳಿಲಿಗಿಂತ ಅಳಿಲಿಗೆ ರುಚಿ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು ಆ ಕಾರಣಕ್ಕೋಸ್ಕರ ಅದೇನ್ ಮಾಡ್ತಾ ಇದೆ ವೇಗವಾಗಿ ಮರವನ್ನ ಹತ್ತೋದಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದೆ ಯಾರು ಇದಾರೆ ಯಾರಿಲ್ಲ ಅನ್ನೋಂಥದನ್ನ ಏನೂ ಕೂಡ ನೋಡ್ತಾ ಇಲ್ಲ ವೇಗವಾಗಿ ಅದು ಮರವನ್ನ ಅಳಿಲು ಹತ್ತುತ್ತಾ ಇರುವಂತದ್ದು ಒಟ್ಟು ತಿಂದರೆ ಸಾಕು ನಾನು ಅಂತ ರೀತಿಯಲ್ಲಿ ಏನೋ ಸತ್ತಾಗುವುದನ್ನು ಪಕ್ಕನೆ ಕಾ ಎಂದು ಕೂಗಿ ಕತ್ತೊರಳಿಸಿ ನೋಡಿತು ನಾಲ್ಕು ಕಾಲಿನ ರೆಕ್ಕೆ ರಹಿತ ಪುಟಾಣಿ ಪ್ರಾಣಿ ಸಾಮ್ರಾಜ್ಯಗಳಲ್ಲಿ ಅತಿ ಮುದ್ದಾದ ಅಳಿಲು ಮೇಲಕ್ಕೇರಿ ಬರುತ್ತಿದೆ ಇದು ಶಬ್ದವನ್ನ ಮಾಡಿಕೊಂಡು ಅಳಿಲು ಮರವನ್ನ ಹತ್ತುತ್ತಿರುವಂತಹದನ್ನ ಕಾಗೆ ಗೊತ್ತಾಗುತ್ತೆ ಏನೋ ಶಬ್ದ ಆಗ್ತಿದೆ ಆ ಶಬ್ದ ಆಗ್ತಿದ್ದಂಗೆನೆ ಕಾ ಅಂತ ಹೇಳಿ ಜೋರಾಗಿ ಕೂಗ್ಬಿಟ್ಟು ನೋಡುತ್ತೆ ನಾಲ್ಕು ಕಾಲಿನ ನೋಡಿ ಹೇಗೆ ಹೇಳ್ತಾರೆ ನಾಲ್ಕು ಕಾಲಿನ ರೆಕ್ಕೆ ರಹಿತ ಅಳಿಲಿಗೆ ರೆಕ್ಕೆ ಏನಿರೋದಿಲ್ಲ ಅದಕ್ಕೆ ರೆಕ್ಕೆ ರಹಿತ ಪುಟಾಣಿ ಪ್ರಾಣಿ ಸಾಮ್ರಾಜ್ಯಗಳಲ್ಲಿ ಅತಿ ಮುದ್ದಾದ ಅಳಿಲು ಪುಟಾಣಿ ಪ್ರಾಣಿ ಸಾಮ್ರಾಜ್ಯಗಳಲ್ಲಿ ಅತಿ ಮುದ್ದಾಗಿರುವಂತಹ ಅಳಿಲು ಅಲ್ಲಿ ಬರ್ತಿರುವಂಥದ್ದನ್ನ ಕಾಗೆ ಈಗ ಗಮನಿಸಿತು ತನ್ನ ಹಸಿವನ್ನು ಹಿಂಗಿಸಿಕೊಳ್ಳುವ ಉತ್ಸಾಹದಿಂದ ಆದರೆ ಕಾಕರಾಜನ ಧ್ವನಿ ಕೇಳಿದ ಅಳಿಲು ಗಕ್ಕನೆ ತನ್ನ ಹತ್ತು ವಕ್ರಿಯೆಗೆ ಬ್ರೇಕ್ ಹಾಕಿತು ಅದರ ಮುಖದಲ್ಲಿ ಹೆದರಿಕೆ ಮೂಡಿತು ತನ್ನ ಹಸಿವನ್ನ ನೀಗಿಸ್ಕೊಳ್ಬೇಕು ಅಂತ ಹೇಳಿ ಅಳಿಲು ವೇಗವಾಗಿ ಹತ್ತುತ್ತಾ ಇತ್ತು ಆ ಏನು ವೇಗವಾಗಿ ಹತ್ತುವಂತಹ ಸಮಯದಲ್ಲಿ ಇದು ಅಳಿಲು ಶಬ್ದವನ್ನ ಮಾಡ್ತೋ ಆ ಶಬ್ದವನ್ನ ಕೇಳಿ ಕಾಗೆ ಕಾ ಅಂತ ಕೂಗ್ತು ಆ ಕಾ ಅಂತ ಹೇಳಿ ಕೂಗಿದನ್ನ ಕೇಳಿದ ತಕ್ಷಣ ಅಳಿಲು ಏನ್ ಮಾಡ್ತೋ ಏನ್ ಆಗಿ ಹೋಗ್ತಾ ಇತ್ತು ಆ ಸ್ಪೀಡಲ್ಲೇ ಬ್ರೇಕ್ ಆಗ್ಬಿಡ್ತು ಅಲ್ಲೇ ನಿಂತ್ಕೋತು ಕಾಗೆಯ ಶಬ್ದವನ್ನ ಕೇಳಿದ ತಕ್ಷಣನೇ ಅದರ ಮುಖದಲ್ಲಿ ಹೆದರಿಕೆ ಮೂಡ್ತು ಈಗ ಅಳಿಲಿನ ಮುಖದಲ್ಲಿ ಮೇಲೆ ಕಾಗೆ ಇದೆಯಲ್ಲ ಹಾಗಾಗಿ ಹೆದರಿಕೆ ಉಂಟಾಗತ್ತೆ ತನ್ನ ಕಾಲುಗಳಿಂದ ಮರವನ್ನು ಬಿಗಿಯಾಗಿ ಅಪ್ಪಿಕೊಂಡು ಪಿಳಪಿಳನೆ ಕಾಕ ಕಾಕರಾಜನಿಂದ ತನ್ನ ಪ್ರಾಣಕ್ಕೆ ಮುಂದೆ ಒದಗಬಹುದಾದ ಕೊಕ್ಕಿನ ಪ್ರಹಾರಗಳ ರುಚಿಯನ್ನು ನೆನೆದು ಕೆಲವು ಕ್ಷಣಗಳು ಕಂಪಿಸಿದಂತೆ ನನಗೆ ಕಂಡಿತು ಏನು ಮರವನ್ನ ಹತ್ತುತ್ತಾ ಇತ್ತು ಕಾಗೆ ಅಲ್ಲಿರುವಂತಹದನ್ನ ನೋಡಿ ಅಲ್ಲೇ ಬ್ರೇಕ್ ಆಗ್ತೋ ಅಲ್ಲೇ ನಿಂತ್ಕೊತೋ ನಿಂತ್ಕೊಂಡಿದ ತಕ್ಷಣ ಯೋಚನೆಯನ್ನ ಮಾಡ್ತಾ ಇರುವಂತದ್ದು ಎಲ್ಲಿ ಕಾಗೆಯಿಂದ ನನಗೆ ಭಯ ಉಂಟಾಗುತ್ತಪ್ಪಾ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇದೆ ಆ ಅಳಿಲು ಆ ನಂತರದಲ್ಲಿ ಎಲ್ಲಿ ಕೊಕ್ಕಿನ ಪ್ರಹಾರವನ್ನ ಮಾಡಿ ಕೊಕ್ಕಿನಿಂದ ಅದು ನನ್ನನ್ನು ತಿವಿದು ನನ್ನನ್ನ ಸಾಯಿಸಿಬಿಡುತ್ತೋ ಅನ್ನುವಂಥ ರೀತಿಯಲ್ಲಿ ಅದು ಒಂದೆರಡು ಕ್ಷಣಗಳ ಕಾಲ ಯೋಜನೆಯನ್ನ ಮಾಡಿ ಹೆದರ್ತಾ ಇರುವಂತದ್ದನ್ನ ಬೆಸಗರಹಳ್ಳಿ ರಾಮಣ್ಣನವರು ಗಮನಿಸದ್ರಂತೆ ಹಣ್ಣಿನ ಆಸೆ ಪ್ರಾಣಭಯ ಇವುಗಳ ನಡುವೆ ಸಿಲುಕಿ ಪೇಚಾಡತೊಡಗಿತು ಕತ್ತನ್ನು ಹಿಂದಕ್ಕೆ ಸಾಕಷ್ಟು ಕೊಕ್ಕಿಸಿ ನೋಡಲೆತ್ನಿಸಿತು ಇತ್ತ ಕಡೆ ಹಣ್ಣಿನ ಆಸೆ ಪಪ್ಪಾಯಿ ಪರಂಗಿ ಹಣ್ಣನ್ನು ತಿನ್ಬೇಕು ಅನ್ನುವಂಥದ್ದು ಅಳಿಲಿಗೂ ಕೂಡ ಆಸೆ ಅದರ ಜೊತೆಗೆ ಈ ಕಾಗೆಯ ಪ್ರಾಣಭಯನೂ ಕೂಡ ಉಂಟು ಒಂದೆರಡು ಸಲ ಕತ್ತನ್ನ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತಿರುಗ್ಸಿ ತಿರುಗ್ಸಿ ಆ ಕಾಗೆಯನ್ನ ಅಳಿಲು ನೋಡ್ತಾ ಇತ್ತಂತೆ ನಂತರ ಮತ್ತೆ ಆತಂಕದಿಂದ ತನ್ನ ಕತ್ತನ್ನು ಹೊರಳಿಸಿ ಕಾಕರಾಜನಂತೆ ನೋಡಿತು ಆ ಈ ಸಲ ದೈನ್ಯತೆ ಅದರ ಕಣ್ಣುಗಳಲ್ಲಿ ಹೆಪ್ಪುಗಟ್ಟಿರುವುದು ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು ಮತ್ತೆ 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 ಆ ಅಳಿಲು ಕಾಗೆಯ ಹತ್ತಿರ ಕಾಗೆಯನ್ನ ನೋಡ್ತಾನೆ ಇರುವಂಥದ್ದು ನನಗೂ ಸ್ವಲ್ಪ ಬಿಡ್ಕೊಡು ಅನ್ನುವಂಥ ರೀತಿಯಲ್ಲಿ ಆ ಅಳಿಲಿನ ನೋಟ ಕಾಗೆ ಹತ್ರ ಇತ್ತಂತೆ ಮರದ ಕೆಳಗಡೆನೆ ಇದ್ದಂಥದ್ದು ಅರ್ಧ ಭಾಗ ಮರವನ್ನ ಹತ್ತಿದೆ ಮೇಲ್ಗಡೆ ಇರುವಂತಹ ಕಾಕರಾಜನನ್ನು ನೋಡಿ ಕಾಕರಾಜ ನನಗೂ ಸ್ವಲ್ಪ ಹಣ್ಣನ್ನು ಬಿಟ್ಕೊಡು ನಾನು ಸ್ವಲ್ಪ ತಿಂತೀನಿ ಅನ್ನುವಂತಹ ರೀತಿಯಲ್ಲಿ ಅದರ ಹಸಿವುದೈನ್ಯತೆಯಿಂದ ಅದರ ಕಣ್ಣುಗಳಲ್ಲಿ ಇತ್ತಂತೆ ನನಗೂ ಸ್ವಲ್ಪ ಬಿಡ್ಕೊಡು ಅನ್ನುವಂತಹ ರೀತಿಯಲ್ಲಿ ಕಾಕರಾಜ ಒಮ್ಮೆ ಗತಿಗೊಂಡಂತೆ ಅಳಿಲನ್ನು ದೃಷ್ಟಿಸಿದರೂ ಅದೇಕೋ ಏನೋ ಕಥೆಯೋ ತನ್ನ ಮುಖಚರ್ಯೆಯನ್ನು ತಕ್ಷಣ ಬದಲಾಯಿಸಿಕೊಂಡ ಪಕ್ಕನೆ ಹಾರಿ ಪಕ್ಕದ ತೆಂಗಿನ ಮರದ ಸೋಂಪಾದ ಗರಿಗಳ ನಡುವೆ ಅಳಿಲಿಗೆ ತನ್ನ ಇರುವು ತಿಳಿಯದಂತೆ ತಲೆಮರೆಸಿಕೊಂಡು ಕುಳಿತ ಕಾಕರಾಜ ಕಾಕೆ ಒಂದು ಸಲ ಆ ಅಳಿಲನ್ನ ದುರ್ಗುಟ್ಕೊಂಡು ತರ ನೋಡ್ಬಿಟ್ಟು ಆಮೇಲೆ ಏನಾಯ್ತೋ ಏನೋ ಅದರ ಮುಖಚರ್ಯೆ ಅದರ ಭಾವನೆ ಮುಖದ ಭಾವನೆ ಬದಲಾಯ್ತು ಆ ನಂತರದಲ್ಲಿ ಸಮಾಧಾನದಿಂದ ಆ ಅಳಿಲು ಕೂಡ ಸ್ವಲ್ಪ ತಿನ್ಕೊಂಡು ಹೋಗ್ಲಿ ಅನ್ನೋ ತರ ಅಳಿಲಿಗೆ ಕಾಣದ ರೀತಿಯಲ್ಲಿ ಪಕ್ಕದ ತೆಂಗಿನ ಮರದಲ್ಲಿ ಅಳಿಲಿಗೆ ಕಾಣದ ರೀತಿಯಲ್ಲಿ ಹೋಗಿ ಕಾಗೆ ಕೂತ್ಕೋತಂತೆ ನನಗೆ ಆಶ್ಚರ್ಯವಾಯಿತು ಯಾರಿಗ ಆಶ್ಚರ್ಯ ಆಯ್ತು ಬೆಸಗರಹಳ್ಳಿ ರಾಮಣ್ಣನವರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಕಾಗೆ ಆದ್ರೂ ಪಾಡಿಗೆ ಅದು ಇತ್ತಲ್ವಾ ಅದರ ಧೈರ್ಯ ಅಳಿಲಿಗೆ ಇಲ್ವಲ್ಲ ಅಳಿಲಿಗೆ ಕಾಗೆಯನ್ನು ಎದುರಿಸುವಂತಹ ಶಕ್ತಿ ಇರ್ಲಿಲ್ವಲ್ಲ ಸುಮ್ಮನೆ ತಾನು ತಿನ್ಕೊಂಡ್ಬಿಟ್ಟು ಹೋಗ್ಬೋದಿತ್ತಲ್ಲ ಆದ್ರೆ ಅದು ಆ ಥರ ಮಾಡ್ಲಿಲ್ಲ ಮಾಡ್ತು ಅಳಿಲು ಕೂಡ ತಿನ್ಲಿ ಅಂತ ಹೇಳಿ ಅದು ಅಳಿಲಿಗೆ ಕಾಣದ ರೀತಿಯಲ್ಲಿ ಪಕ್ಕದ ತೆಂಗಿನ ಮರಕ್ಕೆ ಹೋಗಿ ಕೂತ್ಕೊಂಡಿದ್ದು ಆಶ್ಚರ್ಯ ಆಯಿತು ಎಲ್ಲಲ್ಲ ಇದೆಂತಹ ವಿಚಿತ್ರವೆಂದುಕೊಂಡರೂ ಮುಂದೆ ಹಣ್ಣಿನ ಆಸೆಗೆ ಮೇಲೇರಿ ಬಂದು ಹಣ್ಣಿನ ರುಚಿಗೆ ಮರುಳಾಕಿ ಅದನ್ನು ತಿನ್ನುವ ಕ್ರಿಯೆಯಲ್ಲಿ ಸಂಪೂರ್ಣ ತಲ್ಲೀನವಾಗುವ ಅಳಿಲಿನ ಮೇಲೆ ದಿಢೀರನೆ ಆಕ್ರಮಣ ನಡೆಸಿ ಅದನ್ನು ಕೊಲ್ಲುವ ತಂತ್ರವಿಧಾನ ಕಾಕರಾಜನಿಗಿರಬಹುದೇ ಎಂದು ನನ್ನ ಮನಸ್ಸು ಅನುಮಾನದಿಂದ ಅಳುಕಲಾರಂಭಿಸಿತು ಬೇಸಗರಹಳ್ಳಿ ರಾಮಣ್ಣನವರಿಗೆ ಯೋಚನೆ ಏನ್ ಬಂತು ಕಾಗೆ ಅಲ್ಲಿಂದ ಹೋಯ್ತಲ್ವಾ ಅದೇನಾದ್ರೂ ಅಳಿಲಿಗೆ ಈಗ ತಿನ್ನೋದಕ್ಕೆ ಬಿಟ್ಬಿಟ್ಟು ಆ ಅಳಿಲು ತಿನ್ನುವಂತಹ ಸಮಯದಲ್ಲಿ ಅಳಿಲಿನ ಮೇಲೆ ನಾನೇನಾದರೂ ಪ್ರಹಾರವನ್ನ ಮಾಡಬಹುದಾ ಕಾಗೆ ಪ್ರಹಾರವನ್ನ ಮಾಡಬಹುದಾ ಅನ್ನುವಂಥದ್ದು ಬೇಸಗರಹಳ್ಳಿ ರಾಮಣ್ಣನವರಿಗೆ ಈಗ ಯೋಚನೆ ಅಳಿಲು ತಿಂತಾ ಇದೆ ತಿನ್ನುವಂತ ಆಸೆ ತಿಂತಾ ಇರುವಂಥದ್ದು ಕಾಕರಾಜನಿಗೂ ಕೂಡ ಕಾಗೆಗೂ ಕೂಡ ರುಚಿ ಅನ್ನುವಂಥದ್ದು ಗೊತ್ತಾಗಿದೆಯಲ್ಲ ಪಪ್ಪಾಯ ಹಣ್ಣಿನ ರುಚಿ ಏನ್ ಚೆನ್ನಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ಹಾಗೆ ರುಚಿ ಪಪ್ಪಾಯ ಹಣ್ಣಿನ ರುಚಿಯಿಂದ ಏನ್ ಮಾಡಬಹುದು ಈಗ ತಿನ್ನೋದಕ್ಕೆ ಅಳಿಲಿಗೆ ಬಿಟ್ಟುಬಿಟ್ಟು ಆನಂತರದಲ್ಲಿ ಅಳಿಲನ್ನು ಮೇಲೂ ಕೂಡ ಪ್ರಹಾರವನ್ನ ಮಾಡಬಹುದಾ ಅಂತ ಹೇಳಿ ಒಂದು ಸಲ ಬೆಸಗ್ರಹಳ್ಳಿ ರಾಮಣ್ಣವರಿಗೆ ಯೋಚನೆ ಉಂಟಾಗತ್ತೆ ಇಷ್ಟರಲ್ಲಿ ಅಳಿಲು ಮತ್ತೆ ಪಿಳಪಿಳನ್ನೇ ಕಣ್ಣಾಡಿಸುತ್ತ ಸುತ್ತ ಮುತ್ತಲಿನ ಜಗತ್ತನ್ನು ತನ್ನ ಕಣ್ಣಳತೆಯಲ್ಲಿ ಅಳೆದು ಧೈರ್ಯದಿಂದ ಚಕಚಕನೆ ಹತ್ತಾರು ಕ್ಷಣಗಳಲ್ಲಿ ಪರಂಗಿ ಹಣ್ಣಿನ ಕಡೆ ನುಗ್ಗಿ ಮತ್ತೊಮ್ಮೆ ಅತ್ತ ಇತ್ತ ನೋಡಿ ತನ್ನ ಮುಂಗಾಲುಗಳಿಂದ ಕೊಂಚ ಹಣ್ಣಿನ ಚೂರನ್ನು ಕಿತ್ತು ರುಚಿ ನೋಡಿ ನಂತರ ತನ್ನ ಬಾಯಿಂದ ಹಣ್ಣಿನ ತಿರುಳನ್ನು ಕಿತ್ತು ಕಿತ್ತು ತಿನ್ನಲು ಆರಂಭಿಸಿತ್ತು ಇಷ್ಟರಲ್ಲೇ ಈಗ ಹಣ್ಣಿನ ಪಕ್ಕಕ್ಕೆ ಹೋಗಿ ಕುಳಿತಂತಹ ಈ ಅಳಿಲು ಅಕ್ಕಪಕ್ಕ ಅಕ್ಕಪಕ್ಕ ಪಿಳಪಿಳನೆ ಪಿಳಪಿಳನೆ ಕಣ್ಣಾಡಿಸ್ತಾ ಯಾರು ಇದಾರ ಇಲ್ವಾ ಅಂತ ಹೇಳಿ ಅದನ್ನ ನೋಡಿ ಸ್ವಲ್ಪ ಆ ಪಪ್ಪಾಯಿ ಹಣ್ಣಿನ ರುಚಿಯನ್ನ ಒಂದು ಚೂರು ಕಿತ್ಕೊಂಡು ರುಚಿಯನ್ನ ನೋಡಿ ಆ ನಂತರದಲ್ಲಿ ಆ ಪಪ್ಪಾಯಿ ಹಣ್ಣಿನ ತುಂಡು ತುಂಡುಗಳನ್ನ ಮಾಡಿ ತಿನ್ನೋದಕ್ಕೆ ಅದು ಕೂಡ ಪ್ರಾರಂಭವನ್ನ ಮಾಡತ್ತೆ ಎಳ್ಳಷ್ಟು ಸದ್ದಾದರೂ ತಿನ್ನುವುದನ್ನು ನಿಲ್ಲಿಸಿ ಭಯವಿಲ್ಲ ನನ್ನ ಪ್ರಾಣಕ್ಕೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ತಿನ್ನುವ ಕ್ರಿಯೆಯನ್ನು ಮುಂದುವರಿಸುತ್ತಿತ್ತು ಏನಾದ್ರೂ ಚೂರು ಶಬ್ದ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಆ ಕಡೆ ಈ ಕಡೆ ನೋಡೋದು ಆ ಕಡೆ ಈ ಕಡೆ ನೋಡುವಂಥದ್ದು ಎಲ್ಲಾರು ನನ್ನ ಪ್ರಾಣಕ್ಕೆ ಯಾರು ಸಂಚಕಾರವನ್ನ ತರ್ತಿದಾರ ಯಾರು ಬರ್ತಾ ಇರಬಹುದಾ ಅಂತ ಹೇಳಿ ಅದರ ಪಕ್ಷಿ ಬರಬಹುದಾ ಅಂತ ಹೇಳಿ ಅಳಿಲು ನೋಡ್ಕೊಂಡು ಯಾರೂ ಇಲ್ಲ ಅನ್ನುವಂಥ ನನ್ನ ಪ್ರಾಣಕ್ಕಂತೂ ಏನು ಭಯ ಇಲ್ಲಪ್ಪ ಅನ್ನುವಂಥದ್ದನ್ನ ಖಾತ್ರಿ ಪಡಿಸ್ಕೊಂಡು ಮತ್ತೆ ಮತ್ತೆ ತಿನ್ನೋದಕ್ಕೆ ಅಳಿಲು ಪ್ರಾರಂಭವನ್ನ ಮಾಡ್ತಾ ಇತ್ತು ಹೀಗೆಯೇ ಸುಮಾರು ಅರ್ಧ ಗಂಟೆಗೂ ಮೀರಿ ಅಳಿಲಿನ ಪರಂಗಿ ಭೋಜನ ನಡೆಯಿತು ಅರ್ಧ ಗಂಟೆಗೂ ಕೂಡ ಹೆಚ್ಚಿನ ಕಾಲ ಪರಂಗಿ ಹಣ್ಣನ್ನ ಈ ಅಳಿಲು ತಿಂತು ಹೊಟ್ಟೆ ಗಡದ್ದಾಗಿ ತುಂಬಿದ ನಂತರ ನಿಧಾನವಾಗಿ ಇಳಿದು ಸಂಪಿಗೆಯ ಮರವೇರಿ ಕಣ್ಣು ಮರೆಯಾಯಿತು ತನ್ನ ಹೊಟ್ಟೆ ತುಂಬಿತು ಅಳಿಲಿನ ಹೊಟ್ಟೆ ತುಂಬಿತು ಹೊಟ್ಟೆ ತುಂಬಿದ್ದೆ ಅದು ನಿಧಾನವಾಗಿ ಆ ಪರಂಗಿ ಮರವನ್ನ ಇಳಿದು ಸಂಪಿಗೆಯ ಮರವನ್ನ ಹತ್ತಿ ಹೋಯ್ತಂತೆ ಕಾಕರಾಜ ಪಾಪ ಮತ್ತೆ ಬಂದು ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಪ್ರಾರಂಭ ಮಾಡಿದ ಕಾಕರಾಜ ಕಾಗೆ ಅಳಿಲು ಹೋಗಿದ್ದನ್ನ ನೋಡಿ ಮತ್ತೆ ಬಂದ್ಬಿಟ್ಟು ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕೆ ಪ್ರಾರಂಭವನ್ನ ಮಾಡ ಒಂದೆರಡು ಗುಕ್ಕು ತಿಂದಿದ್ದನೋ ಇಲ್ಲವೋ ಮತ್ತೊಬ್ಬ ಹಸಿದ ಹಾಜರಾಜ ಮರ ಕುಟಿಗನ ರೂಪದಲ್ಲಿ ಈ ಅತಿಥಿ ಪಕ್ಕದ ಮರದ ಮೇಲೆ ಮೇಲೆ ಕುಳಿತು ಆಸೆಗಣ್ಣುಗಳಿಂದ ಪರಂಗಿ ಹಣ್ಣಿನ ಕಡೆಯೇ ನೋಡಲಾರಂಭಿಸಿತು ಅಳಿಲು ಹೋಯ್ತು ಅಳಿಲು ಹೋಗ್ತಿದ್ದಂಗೆನೆ ಒಂದೆರಡು ಗುಕ್ಕು ತಿಂತೋ ಇಲ್ವೋ ಬಂದು ಕೂತ್ಕೊಂಡು ಕಾಗೆ ಒಂದೆರಡು ಗುಕ್ಕು ತಿಂತೋ ಇಲ್ವೋ ಗೊತ್ತಿಲ್ಲ ಅಷ್ಟರೊಳಗಡೆ ಮರ ಕುಟಿಗ ಹಾಜರಾದ ಒಬ್ಬ ಯಾರು ಹಾಜರಾಯ್ತು ಈಗ ಮರ ಗುಡ್ಡೀಗ ಹಾಜರಾಯ್ತು ಇನ್ನೊಂದು ಪಕ್ಕದ ಮರದಲ್ಲಿ ಕೂತ್ಕೊಂಡು ನೋಡ್ತಾ ಇದೆ ಪರಂಗಿ ಹಣ್ಣನ ಅದಕ್ಕೂ ಕೂಡ ಹೊಟ್ಟೆ ಹಸುವು ಕಾಗೆ ಒಂದೆರಡು ಗುಕ್ಕು ತಿಂತೋ ಇಲ್ವೋ ಗೊತ್ತಿಲ್ಲ ಅಳಿಲಿಗೆ ಬಿಟ್ಕೊಡ್ತು ಒಂದು ಸಲ ಬಂದು ಕೂತ್ಕೊತು ಸ್ವಲ್ಪ ಒಂದೆರಡು ಸ್ವಲ್ಪ ಒಂದೆರಡು ಗುಕ್ಕನ್ನು ತಿಂತು ಅಳಿಲು ಬರೋದನ್ನು ನೋಡ್ತು ಅಳಿವಿನ ಅಳಿಲಿಗೆ ಹಸಿವಾಗಿದೆ ಅಂತ ಹೇಳಿ ಅದು ಹೋಗಿ ತೆಂಗಿನ ಮರದಲ್ಲಿ ಕೂರ್ತು ಅಳಿಲು ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಂಡು ಹೋಯ್ತು ಅದು ಆಚೆಗೆ ಹೋಗ್ತಿದ್ದಂಗೆನೆ ಮತ್ತೆ ಬಂದು ಕೂತ್ಕೋತು ಒಂದೆರಡು ಗುಕ್ಕು ತಿನ್ನೋ ಈಗ ಮರ ಕುಟಿಗ ಬಂದು ಹಾಜರಾಯಿತು ಅದನ್ನು ನೋಡ್ತಾ ಇದೆ ಈಗ ಆಸೆಗಣ್ಣಿನಿಂದ ಮರ ಕುಟಿಗ ಪಪ್ಪ ಹೆಣ್ಣನ್ನ ನೋಡ್ತಾ ಇದೆ ಅದನ್ನ ಈಗ ಕಾಗೆ ನೋಡುತ್ತೆ ಪಾಪ ಕಾಕರಾಜ ಸದ್ದು ಮಾಡದೆ ಪಕ್ಕದ ಮಾವಿನ ಮರದ ಮೇಲೆ ಹಾರಿ ಹೋಗಿ ಕುಳಿತುಕೊಂಡಿತು ಆಗ್ಲೇ ಅಳಿಲಿಗೂ ಕೂಡ ತನ್ನ ಊಟವನ್ನ ಕೊಟ್ಬಿಟ್ಟು ಆ ಕಡೆ ತೆಂಗಿನ ಮರಕ್ಕೆ ಹೋಯ್ತು ಈಗ ಮರ ಕುಟಿಗನಿಗೂ ಕೂಡ ಸ್ವಲ್ಪ ತಿನ್ಲಿ ಅಂತ ಹೇಳ್ಬಿಟ್ಟು ಈ ಕಾಗೆ ಮಾವಿನ ಮರಕ್ಕೆ ಹಾರಿ ಹೋಯ್ತು ಮರಕುಟಿಗ ಸರಸರನೆ ಬಂದು ಗಬಗಬನೆ ತನ್ನ ಚೂಪು ಕೊಕ್ಕಿನಿಂದ ಚೆನ್ನಾಗಿ ತೃಪ್ತಿಯಿಂದ ತಿಂದು ಹಾರೋಯ್ತು ಮರ ಕೂಡ ತನ್ನ ಚೂಪಾಗಿರುವಂತಹ ಕೊಕ್ಕಿನಿಂದ ಪಪ್ಪಾಯ ಹೆಣ್ಣನ ತಿಂದು ತಿಂದು ತನ್ನ ಹೊಟ್ಟೆ ಮೇಲೆ ಅದು ಅಲ್ಲಿಂದ ಹಾರಿ ಹೋಯಿತು ಆದರೆ ನನಗೆ ಈಗ ಮತ್ತೊಂದು ಆಶ್ಚರ್ಯ ಕಾದಿತ್ತು ಯಾರಿಗೆ ಬೆಸಗರಹಳ್ಳಿ ರಾಮಣ್ಣನವರಿಗೆ ಮತ್ತೊಂದು ಆಶ್ಚರ್ಯ ಅಂತೆ ಏನ್ ಆಶ್ಚರ್ಯ ಒಂದು ಅದ್ಯಾವುದೋ ಒಂದು ಹೆಬ್ಬೆಟ್ಟು ಗಾತ್ರದ ಬಣ್ಣ ಬಣ್ಣದ ಮೋಹಕ ಹಕ್ಕಿಯೊಂದು ತನ್ನ ಹಿಂಬದಿಯ ಪುಕ್ಕವನ್ನು ಆಗಾಗ್ಗೆ ಮೇಲಕ್ಕೂ ಕೆಳಕ್ಕೂ ಕುಣಿಸುತ್ತಾ ಪರಂಗಿ ಹಣ್ಣಿನ ಮೇಲೆಯೇ ಕುಳಿತುಕೊಂಡು ತನ್ನ ಚೂಪಾದ ಪುಟ್ಟ ಕೊಕ್ಕಿನಿಂದ ತಿನ್ನಲಾರಂಭಿಸಿತು ಇಷ್ಟರಲ್ಲೇ ಮರಕುಟಿಗ ಹೋಯ್ತು ಮರಕುಟಿಗ ಹೋಗ್ತಿದ್ದಂಗೆನೆ ಇನ್ನೊಂದು ಪುಟ್ಟ ಹೆಬ್ಬೆಟ್ಟಿನ ಗಾತ್ರದಲ್ಲಿರುವಂತಹ ಒಂದು ಪಕ್ಷಿ ಬಂದು ಆ ಪಪ್ಪಾಯಿ ಹಣ್ಣಿನ ಮರದ ಮೇಲೆ ಅಂದ್ರೆ ಪಪ್ಪಾಯಿ ಹಣ್ಣಿನ ಮೇಲೆಯೇ ಕೂತ್ಕೊಂಡು ಆ ಪಪ್ಪಾಯಿ ಹಣ್ಣನ್ನ ತಿನ್ನೋದಕ್ಕೆ ಪ್ರಾರಂಭವನ್ನ ಮಾಡ್ತಂತೆ ಇಷ್ಟೊತ್ತಿಗೆ ಕಾಕರಾಜನಿಗೆ ಸಹನೆ ಎಲ್ಲ ಬತ್ತಿ ಹೋಗಿದೆ ಯಾಕೆ ಸಹನೆ ಅನ್ನುವಂಥದ್ದು ಕಳ್ಕೊಂಡಿದೆ ಕಾಕರಾಜ ಅಂತ ಹೇಳಿ ಇವರಿಗೆ ಅನ್ನಿಸ್ತಾ ಇರುವಂತದ್ದು ಬೆಸಗರಹಳ್ಳಿ ರಾಮಣ್ಣನವರಿಗೆ ಅಂದ್ರೆ ಕಾಗೆ ಬಂದು ಇತ್ತು ಅಷ್ಟೊಳಗಡೆ ಅಳಿಲು ಬಂತು ಅಳಿಲಿಗೂ ಕೂಡ ಬಿಟ್ಕೊಡ್ತು ಮತ್ತೆ ಅಳಿಲು ಹೋಗಿದ ತಕ್ಷಣ ಮತ್ತೆ ಕಾಕರಾಜ ತಿನ್ನೋದಕ್ಕೆ ಪ್ರಾರಂಭ ಮಾಡಿದಾಗ ಮರಕುಟಿಗ ಬಂತು ಅದಕ್ಕೂ ಕೂಡ ಇನ್ನು ನೋಡಿದ್ರೆ ಹೆಬ್ಬಟ್ಟಿನ ಗಾತ್ರದ ಇನ್ನೊಂದು ಹಕ್ಕಿ ಬೇರೆ ಬಂದು ಕೂತ್ಕೊಟ್ಟಿದೆ ತಾನು ತಿಂತಾ ಇರುವಂತಹ ಹಣ್ಣನ್ನ ಬೇರೆಯವರಿಗೆ ಬಿಟ್ಕೊಟ್ಟಿದೆಯಲ್ಲ ಇವರಾರು ಬಿಟ್ಕೊಡ್ಬಹುದು ಅಂತೇಳಿ ಅದನ್ಕೊಂತಿರ್ಬೋದು ಅದು ಬಿಟ್ಕೊಡ್ತಾ ಇಲ್ಲ ಅನ್ನುವಂತಹ ಸಹನೆ ಅವರಿಗೆ ಆ ಕಾಗೆಗೆ ಇಲ್ದಲೆ ಹೋಗಿರಬಹುದು ಇನ್ನೇನು ಬಂದು ಈ ಪುಟಾಣಿ ಅನಾಮಧೇಯ ಹಕ್ಕಿಯನ್ನು ಬೆದರಿಸಿ ಓಡಿಸಿ ಹಣ್ಣ ತಿನ್ನಲು ಬರುತ್ತದೆ ಎಂದು ನಾನು ಊಹೆ ಮಾಡಿಕೊಂಡೆ ಬೆಸಗರಹಳ್ಳಿ ರಾಮಣ್ಣನವರಿಗೆ ಅನ್ನಿಸ್ತಾ ಇರುವಂಥದ್ದು ಈ ಚಿಕ್ಕ ಹೆಬ್ಬೆಟ್ಟಿನ ಗಾತ್ರದಲ್ಲಿರುವಂತಹ ಅಕ್ಕಿಯನ್ನು ಬೆದರಿಸಿ ಹೆದರಿಸಿ ಕಾಗೆ ತನ್ನ ಹಣ್ಣನ್ನು ತಿನ್ನುವಂತಹ ಕಾರ್ಯವನ್ನು ಮುಂದುವರಿಸಬಹುದು ಈ ಚಿಕ್ಕ ಹಕ್ಕಿಯ ಮೇಲೆ ಪ್ರಹಾರವನ್ನು ಮಾಡಬಹುದು ಅಂತ ಹೇಳಿ ಅದು ಅಂದ್ಕೊಳ್ತಾನೆ ಆ ಥರ ಮಾಡಬಹುದು ಅಕ್ಕಿ ಅಂತ ಹೇಳಿ ರಾಮಣ್ಣನವರು ಅನ್ಕೋತಾರೆ ಓಹೋ ಹೋ ನನ್ನ ಊಹೆ ಸುಳ್ಳಾಯಿತು ಹ್ಮ್ ಹ್ಮ್ ಅದು ಸಾಧ್ಯನೇ ಇಲ್ಲ ತನ್ನ ಊಹೆ ಸುಳ್ಳಾಯ್ತು ರಾಮಣ್ಣನವರ ಊಹೆ ಸುಳ್ಳಾಯ್ತಂತೆ ಕಾಗೆ ಬರ್ಲೇ ಇಲ್ಲ ನಮ್ಮ ಕಾಕರಾಜ ಕುಳಿತಿದ್ದ ಮರದಲ್ಲಿ ಸದ್ದೇ ಇಲ್ಲ ಕಾಕರಾಜ ಕೂತ್ಕೊಂಡು ಕಾಯ್ತಾ ಇತ್ತಲ್ಲ ಇವರೆಲ್ಲ ಬಿಟ್ಕೊಡ್ಬಹುದು ಅಂತೇಳಿ ಅಲ್ಲಿ ಸದ್ದೇ ಇಲ್ಲ ಈಗ ಇದ್ದನಲ್ಲ ಇಲ್ಲದಂತೆ ಇದ್ರೂ ಕೂಡ ಇಲ್ಲದ ರೀತಿಯಲ್ಲಿ ಆ ಮಾವಿನ ಮರದಲ್ಲಿ ಕಾಗೆ ಕೂತಿದೆ ಎನ್ನುವ ತೆರದಲ್ಲಿ ಇದ್ದು ಬಿಟ್ಟಿತು ಆದರೆ ಪುಟಾಣಿ ಹಕ್ಕಿ ನಿಧಾನವಾಗಿ ತಾನು ಪರಂಗಿ ಮರವನ್ನು ಗುತ್ತಿಗೆಗೆ ತೆಗೆದುಕೊಂಡಿದ್ದೇನೆ ಎನ್ನುವ ರೀತಿಯಲ್ಲಿ ನಾನಾ ಚೇಷ್ಟೆಗಳನ್ನು ಮಾಡುತ್ತಾ ತನ್ನ ಭೋಜನ ಮುಗಿಸಿ ಹಾರಿ ಹೋಯಿತು ಆದರೆ ಆ ಪುಟಾಣಿ ಹಕ್ಕಿ ಇಡೀ ಮರವನ್ನ ನಾನು ಗುತ್ತಿಗೆಗೆ ತಗೊಂಡ್ಬಿಟ್ಟಿದ್ದೀನಿ ಅದ್ ನಂದು ಅನ್ನುವಂತಹ ರೀತಿಯಲ್ಲಿ ನಾನಾ ಚೇಷ್ಟೆಗಳನ್ನ ಮಾಡ್ಕೊತ ಆ ಹಣ್ಣುಗಳನ್ನ ತಿಂದು ಅಲ್ಲಿಂದ ಹೊಟ್ಟೆ ತುಂಬಿದ್ಮೇಲೆ ಹಾರಿ ಹೋಯ್ತು ಆ ಪುಟ್ಟ ಪಕ್ಷಿ ಸುಮಾರು ಎರಡು ಮೂರು ನಿಮಿಷಗಳು ಯಾವ ಸದ್ದೂ ಇಲ್ಲ ಎರಡು ಮೂರು ನಿಮಿಷ ಯಾವ ಸದ್ದೂ ಇಲ್ವ ಅಂತ ಹೇಳಿ ನಂತರ ಕಾಕರಾಜ ತನ್ನ ತಂಗುದಾಣದಿಂದ ಹೊರಬಂದು ಪರಂಗಿ ಹಣ್ಣಿನ ಪಕ್ಕದಲ್ಲಿ ಕಾ ಎಂದು ಕೂಗುತ್ತಾ ಪ್ರತ್ಯಕ್ಷವಾಗಿ ಹಣ್ಣು ತಿನ್ನಲಾರಂಭಿಸಿದ ನಂತರ ಎರಡು ಮೂರು ನಿಮಿಷ ಸುಮ್ಮನೆ ಇದು ಏನೂ ಕೂಡ ಶಬ್ದ ಇರಲಿಲ್ಲ ಆ ನಂತರದಲ್ಲಿ ಕಾಗೆ ಮತ್ತೆ ಬಂದು ತನ್ನ ಜಾಗದಲ್ಲಿ ಕೂತು ಪರಂಗಿ ಹಣ್ಣನ್ನು ತಿನ್ನೋದಕ್ಕೆ ಪ್ರಾರಂಭವನ್ನ ಮಾಡ್ತಂತೆ ಅಳಿಲು ಮರಕುಟಿಗ ಅನಾಮಧೇಯ ಪುಟಾಣಿ ಹಕ್ಕಿ ತಿಂದು ಬಿಟ್ಟ ಎಂಜಲನ್ನು ತಿನ್ನಲಾರಂಭಿಸಿದ ಅಳಿಲು ತಿಂತು ಮರಕುಟಿಗ ಕುಟಿಗ ಅನಾಮಧೇಯ ಅಂದ್ರೆ ಹೆಸರಿಲ್ದೇ ಇರುವಂತಹ ಒಂದು ಚಿಕ್ಕ ಹಕ್ಕಿಯು ಕೂಡ ಆ ಹಣ್ಣನ್ನು ತಿಂದು ಬಿಟ್ಟು ಎಂಜಲು ಮಾಡಿರುತ್ತೆ ಆ ಎಂಜಲು ಹಣ್ಣನ್ನು ಈಗ ಕಾಗೆ ತಿನ್ನೋದಕ್ಕೆ ಪ್ರಾರಂಭಿಸ್ತು ಮಧ್ಯೆ ಮಧ್ಯೆ ಕಾ ಕಾ ಎಂದು ತನ್ನ ಬಳಗವನ್ನು ಕರೆಯುತ್ತಲೇ ಇದ್ದ ಈ ಪ್ರಾಣಿ ಜಗತ್ತಿನ ಅಪರೂಪ ಅನುಕಂಪದ ದೃಶ್ಯವನ್ನು ಕಂಡು ನಾನು ಬೆಪ್ಪಾಗಿ ಹೋದೆ ಮಧ್ಯೆ ಮಧ್ಯೆ ಆ ಕಾಗೆ ತಾನು ಒಂದೇ ತಿಂತ ಇಲ್ಲ ತಿನ್ನೋದ್ರ ಜೊತೆಗೆ ತನ್ನ ಬಳಗವನ್ನು ಕೂಡ ಕಾ ಕಾ ಅಂತ ಹೇಳಿ ಕೂಗ್ತಾ ಇದೆ ತನಗೇ ಇರುವಂತಹದ್ದು ಸ್ವಲ್ಪ ಅಳಿಲಿಗೆ ಕೊಡ್ತು ಮರಕುಟಿಗನಿಗೆ ಬಿಟ್ಕೊಡ್ತು ಒಂದು ಚಿಕ್ಕ ಪಕ್ಷಿಗೆ ಬಿಟ್ಕೊಡ್ತು ಆ ಬಿಟ್ಕೊಟ್ ಮೇಲೆ ಉಳಿದಿರುವಂತಹ ಅಳಿದುಳಿದಿರುವಂತಹ ಎಂಜಲನ್ನ ತಾನೊಬ್ಬನೇ ತಿನ್ನುವಂಥದನ್ನ ಬಿಟ್ಟು ಕಾ ಕಾ ಅಂತ ಹೇಳಿ ಇಡೀ ತನ್ನ ಬಳಗವನ್ನ ಅಲ್ಲಿ ಕೂಗ್ತಾ ಇದೆ ಈ ಪ್ರಾಣಿ ಜಗತ್ತಿನ ಅಪರೂಪ ಅನುಕಂಪದ ದೃಶ್ಯವನ್ನ ಕಂಡು ಬೆಸಗರಹಳ್ಳಿ ರಾಮಣ್ಣನವರಿಗೆ ಆಶ್ಚರ್ಯ ಆಯಿತು ಮಾರನೆಯ ದಿನಪತ್ರಿಕೆ ಬಂದ ತಕ್ಷಣ ಮುಖಪುಟದಲ್ಲಿ ಅಚ್ಚಾಗಿದ್ದ ಒಂದು ಸುದ್ದಿಯನ್ನು ಓದಿ ನನ್ನ ಕಣ್ಣುಗಳು ತೇವವಾದವು ಇದಿಷ್ಟು ಅವತ್ತಿನ ದಿನ ಆ ಹನ್ನೊಂದು ಗಂಟೆಲಿ ಏನು ಚೇರ್ ಮೇಲೆ ಕುತ್ಕೊಂಡು ಅವರ ತೋಟವನ್ನ ನೋಡಿದಂತಹ ಸಂದರ್ಭದಲ್ಲಿ ನಡೆದಂತಹ ಸಂಗತಿಗಳು ದಿನ ಬೆಳಗ್ಗೆ ಸಮಯದಲ್ಲಿ ಇವರು ಒಂದು ಪತ್ರಿಕೆಯನ್ನ ಓದ್ತಾ ಕೂತಿರ್ತಾರೆ ರಾಮಣ್ಣನವರು ಆ ಓದುವಂತಹ ಸಂದರ್ಭದಲ್ಲಿ ಆ ಪತ್ರಿಕೆಯಲ್ಲಿ ಬಂದಂತಹ ಒಂದು ಮುಖಪುಟದಲ್ಲಿ ಬಂದಿದ್ದಂತಹ ಒಂದು ಸುದ್ದಿಯನ್ನ ಓದ್ತಾರೆ ಆ ಸುದ್ದಿಯನ್ನ ಓದಿದ ತಕ್ಷಣ ಅವರಿಗೆ ಕಣ್ಣುಗಳು ತೇವೋ ಅಳು ಬರುತ್ತೆ ಸುದ್ದಿಯ ಸಾರವಿಷ್ಟೆ ಆ ದಿನಪತ್ರಿಕೆಯಲ್ಲಿ ಬಂದಂತಹ ಸುದ್ದಿಯ ಸಾರಾಂಶ ಇಷ್ಟೇ ಏನೋ ನಮ್ಮ ನಾಡಿನಲ್ಲಿ ಅತಿ ಸುಂದರವೆಂದು ಹೆಸರಾದ ಕೋಮು ದಳ್ಳುರಿಯಿಂದ ತತ್ತರಿಸಿ ಹೋಗಿದ್ದ ಮೈಸೂರು ನಗರದಲ್ಲಿ ಓರ್ವ ಯುವಕ ಸೈಕಲ್ಲಿನ ಮೇಲೆ ವೇಗವಾಗಿ ಅಸ್ತಮ ಕಾಯಿಲೆಯಿಂದ ನರಳುತ್ತಿರುವ ತನ್ನ ತಾಯಿಯ ಪ್ರಾಣವನ್ನು ಉಳಿಸಿಕೊಳ್ಳಲು ಕರ್ಫೂವನ್ನು ಲೆಕ್ಕಿಸದೆ ಔಷಧಿ ಅಂಗಡಿಯಿದ್ದ ಕಡೆ ಹೋಗುತ್ತಿದ್ದನಂತೆ ಅಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ನಾಡಿನಲ್ಲಿ ಅತೀ ಸುಂದರವಾಗಿರುವಂತಹ ಮೈಸೂರು ನಗರದಲ್ಲಿ ಒಂದು ದಿನ ಕರ್ಫ್ಯೂ ಇರುತ್ತೆ ಕೋಮುದಳ್ಳುರಿಯಿಂದ ತತ್ತರಿಸಿ ಹೋಗಿರುವಂಥದ್ದು ಕೋಮುವಾದದಿಂದನೇ ತತ್ತರಿಸಿ ಹೋಗಿರುವಂತಹ ಮೈಸೂರು ನಗರದಲ್ಲಿ ಓರ್ವ ಯುವಕ ತನ್ನ ತಾಯಿಗೆ ಅಸ್ತಮಾ ಕಾಯಿಲೆ ಅನ್ನುವಂಥದ್ದು ಇರುತ್ತೆ ಅಸ್ತಮಾ ಕಾಯಿಲೆಯನ್ನ ಇರೋದ್ರಿಂದ ಔಷಧಿ ಅಗತ್ಯವಾಗಿ ಬೇಕಾಗಿರುತ್ತೆ ಸಮಯಕ್ಕೆ ತಕ್ಕಂತೆ ಸಮಯಕ್ಕೆ ಸರಿಯಾಗಿ ತಾಯಿಗೆ ಔಷಧಿ ಅನ್ನುವಂಥದ್ದು ಬೇಕಾಗಿರುತ್ತೆ ಆ ಕಾರಣಕ್ಕೋಸ್ಕರ ಮೈಸೂರು ನಗರದಲ್ಲಿ ಕರ್ಫ್ಯೂ ಇದ್ರೂ ಕೂಡ ಆ ಹುಡುಗ ಏನ್ ಮಾಡ್ತಾನೆ ಯಾವುದನ್ನೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳೋದೆ ಕರ್ಫ್ಯೂ ಇದ್ರೂ ಕೂಡ ತನ್ನ ಅಮ್ಮನ ಪ್ರಾಣನೇ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ಕರ್ಫ್ಯೂ ಇದ್ರೂ ಕೂಡ ಅದನ್ನ ಲೆಕ್ಕ ಲೆಕ್ಕಕ್ಕೆ ಹಾಕಿಕೊಳ್ಳದೆ ಆತ ಏನ್ ಮಾಡ್ತಾನೆ ಔಷಧಿ ಅಂಗಡಿಯ ಕಡೆಗೆ ಹೋಗ್ತಾನೆ ಕರ್ಫ್ಯೂ ಇದೆ ಅನ್ನುವಂಥದ್ದಾದ್ರೆ ಯಾರು ಕೂಡ ಮನೆಯಿಂದ ಆಚೆಗೆ ಬರಬಾರ್ದು ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಈ ಹುಡುಗ ಏನ್ ಮಾಡ್ತಾನೆ ಯಾರು ಕೂಡ ಮನೆಯಿಂದ ಆಚೆಗೆ ಬರಬಾರ್ದು ಅಂತ ಇರಬಹುದು ಆದ್ರೆ ತನ್ನ ತಾಯಿಯ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಆತನಿಗೆ ಈಗ ಔಷಧಿ ಅನ್ನುವಂಥದ್ದು ಅಗತ್ಯವಾಗಿದೆ ಹಾಗಾಗಿ ಯಾರೂ ಕೂಡ ಮನೆಯಿಂದ ಆಚೆ ಬರಬಾರ್ದು ಅಂತ ಇದ್ರೂ ಕೂಡ ಈ ಹುಡುಗ ಏನ್ ಮಾಡ್ತಾನೆ ತನ್ನ ತಾಯಿಯ ಪ್ರಾಣವನ್ನ ಅಸ್ತಮಾ ಕಾಯಿಲೆಯಿಂದ ತಾಯಿಯ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹುಡುಗ ಏನ್ ಮಾಡ್ತಾನೆ ಔಷಧಿಯನ್ನ ತರೋದಕ್ಕೋಸ್ಕರ ರೋಡಿಗೆ ಬಂದೇ ಬಿಡ್ತಾನೆ ಎಲ್ಲೋ ಅಡಗಿ ಕುಳಿತುಕೊಂಡಿದ್ದ ಒಂದು ಮಥಾಂಧ ಗುಂಪು ಇವನ ಮೇಲೆ ಎರಗಿ ಮಾರಕ ಅಸ್ತ್ರಗಳಿಂದ ಇರಿದು ಕಬ್ಬಿಣದ ಸಲಾಕೆಗಳಿಂದ ತಲೆ ಬುರುಡೆ ಕೊಚ್ಚಿಕೊಂಡು ಹಾಕಿತಂತೆ ತಾಯಿಗೆ ಔಷಧಿಯನ್ನ ತರೋದಕ್ಕೆ ಹೋಗ್ತಾ ಇದ್ದಂತಹ ಹುಡುಗನನ್ನ ಎಲ್ಲೋ ಅಡಗಿ ಕುಳಿತಿದ್ದಂತಹ ಮತಾಂಧ ಗುಂಪು ಜಾತಿ ಮತ ಧರ್ಮ ಅನ್ನುವಂತಹ ಮತದ ಅಂಧ ಆಚರಣೆಯಲ್ಲಿರುವಂತಹ ಒಂದು ಗುಂಪು ಮಾಡ್ತೋ ಆ ಹುಡುಗನನ್ನ ಕೊಚ್ಚಿ ಕೊಲೆ ಮಾಡಿಬಿಟ್ಟಾರೆ ಮಾರನೆಯ ದಿನದವರೆಗೂ ಅನಾಥವಾಗಿ ಬಿದ್ದಿದ್ದ ಹೆಣವನ್ನು ಶವ ಪರೀಕ್ಷೆಗೆ ಕೊಂಡೊಯ್ದಾಗ ಔಷಧಿಯ ಚೀಟಿ ಹಣ ಜೇಬಿನಲ್ಲಿದ್ದವಂತೆ ಅನಾಥವಾಗಿ ಒಂದು ದಿನ ಇಡೀ ದಿನ ಅಲ್ಲೇ ಬಿದ್ದಿತ್ತಂತೆ ಶವ ಮಾರನೇ ದಿನ ಅದನ್ನ ಶವ ಪರೀಕ್ಷೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿ ಔಷಧಿಯ ಚೀಟಿ ಮತ್ತು ಹಣ ಜೇಬಿನಲ್ಲಿರುತ್ತೆ ಆ ಹುಡುಗನ ಜೇಬಿನ ಇವನ ಗುರುತು ಪತ್ತೆಯಾದಾಗ ಸುದ್ದಿ ಕೇಳಿದ ಈತನ ತಾಯಿಗೆ ಹೃದಯಾಘಾತವಾಗಿ ಪಕ್ಕನೆ ಸತ್ತು ಹೋದಳಂತೆ ಈ ವಿಷಯ ಅವಳ ತಾಯಿಗೆ ತಿಳಿತಾ ಇದ್ದಂತೇನೆ ಆ ತಾಯಿಯು ಕೂಡ ಹೃದಯಾಘಾತದಿಂದ ಹಾರ್ಟ್ ಅಟ್ಯಾಕ್ ಆಗಿ ಆ ತಾಯಿಯು ಕೂಡ ಪ್ರಾಣವನ್ನ ಬಿಟ್ಲಂತೆ ಸುದ್ದಿ ಓದಿದ ನನಗೆ ಮಾತೆ ಹೊರಡಲಿಲ್ಲ ಬಹಳ ಹೊತ್ತಿನ ಮೇಲೆ ಅಯ್ಯೋ ಪಾಪಿ ಮೃಗಗಳೇ ಎನ್ನುವ ಮಾತುಗಳು ಯಾಂತ್ರಿಕವಾಗಿ ಹೊರಬಂದವು ಆ ಪತ್ರಿಕೆಯಲ್ಲಿದ್ದಂತಹ ಸುದ್ದಿಯನ್ನ ಓದಿದ ತಕ್ಷಣ ಬೆಸಗರಹಳ್ಳಿ ರಾಮಣ್ಣನವರಿಗೆ ಯಾಂತ್ರಿಕವಾಗಿ ಹೇಳುವಂಥದ್ದು ಅಯ್ಯೋ ಪಾಪಿ ಮೃಗಗಳೇ ಅಯ್ಯೋ ಪಾಪಿ ಮೃಗಗಳೇ ಅಂತ ಹೇಳಿ ಯಾಂತ್ರಿಕವಾಗಿ ಯಾವಾಗ್ಲೂ ಕೂಡ ಅಭ್ಯಾಸವಾಗಿರುವಂತಹ ರೀತಿಯಲ್ಲಿ ಆ ಮಾತು ಹೊರಗಡೆ ಬಂತಂತೆ ಬೆಸಗರ ಹಳ್ಳಿ ರಾಮಣ್ಣನವರ ಬಾಯಿಯಿಂದ ಹಾಗೆಯೇ ಮೆಲ್ಲನೆ ನಡೆಯುತ್ತಾ ಮನೆ ಹಿಂದಕ್ಕೆ ಬಂದೆ ಹಾಗೆ ಅದನ್ನ ಓದಿ ಆದ್ಮೇಲೆ ಮೆಲ್ಲಗೆ ನಡ್ಕೊಂಡು ಮನೆ ಹಿಂದ್ಗಡೆ ಹೋದ್ರು ಬೆಳಕಾದ ಉತ್ಸಾಹದಲ್ಲಿ ಹಕ್ಕಿಗಳು ಚಿಲಿಪಿಲಿ ಎನ್ನುತ್ತಿವೆ ಬೆಳಗಡೆ ಬೆಳಗ್ಗೆ ಆಗಿದೆ ಬಿಸಿಲು ಬಂದು ಬೆಳಗ್ಗೆ ಆಗಿದೆ ಆ ಬೆಳಕಾಗಿರುವಂತಹ ಕಾರಣಕ್ಕೋಸ್ಕರ ಚಿಲಿಪಿಲಿ ಚಿಲಿಪಿಲಿ ಅಂತೇಳಿ ಹಕ್ಕಿಗಳು ಹಾರಾಡ್ತಾ ಇದೆ ಕಾ ಕಾ ಕ ಎನ್ನುತ್ತಾ ಮೂರು ನಾಲ್ಕು ಕಾಗೆಗಳು ನೆನ್ನೆ ತಿಂದು ಮಿಕ್ಕಿರುವ ಪರಂಗಿ ಹಣ್ಣನ್ನು ತಿನ್ನಲು ಬಂದು ಮರದ ಮೇಲೆ ಕುಳಿತು ಸುತ್ತ ಮುತ್ತ ನೋಡುತ್ತ ಮತ್ತೆ ಕಾ ಕಾ ಎಂದು ತಮ್ಮ ಬಳಗವನ್ನು ಕರೆಯುತ್ತಿವೆ ಬೆಳಗ್ಗೆ ಆಯ್ತು ಬೆಳಗ್ಗೆ ಆದಂತಹ ತಕ್ಷಣ ಹಕ್ಕಿಗಳ ಚಿಲಿಪಿಲಿ ಅನ್ನುವಂಥದ್ದು ನೆನ್ನೆ ತಿಂದು ಅಳಿದುಳಿದು ಬಿಟ್ಟಿರುವಂತಹ ಪರಂಗಿ ಹಣ್ಣನ್ನು ತಿನ್ನುವುದಕ್ಕೆ ಮೂರ್ನಾಲ್ಕು ಕಾಗೆಗಳು ಬಂದಿದೆ ಅದರ ಜೊತೆಗೆ ಕಾ ಅಂತೇಳಿ ಪದೇ 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 ಕೂಗ್ತಾ ತಮ್ಮ ಬಳಗವನ್ನು ಕೂಡ ತಿನ್ನುವುದಕ್ಕೆ ಕಾಗೆಗಳು ಕರಿತಾ ಇದೆಯಂತೆ ತನ್ನ ಬಳಗವನ್ನು ಈ ಬಗೆಯಲ್ಲಿ ಕೂಗಿ ಕರೆದು ಹಂಚಿ ತಿನ್ನುವ ಗುಣ ಮಾನವನಿಗೂ ಇದ್ದರೆ ಲೋಕ ಸ್ವಲ್ಪವಾದರೂ ತನ್ನ ನೋವನ್ನು ನೀಗಿಸಿಕೊಳ್ಳಬಹುದಾಗಿತ್ತಲ್ಲ ಆದರೆ ಹೀಗೇಕೆ ಆಗಲಿಲ್ಲ ಎನ್ನುತ್ತಾ ನಾನು ಚಿಂತಿಸುತ್ತಾ ಕುಳಿತುಕೊಂಡೆ ಏನು ಕಾಗೆ ಏನಾದ್ರೂ ಒಂದು ಚೂರು ಕಂಡ್ರೆ ಸಾಕು ತನ್ನ ಇಡೀ ಬಳಗವನ್ನ ಕೂಗುತ್ತೋ ಅದೇ ರೀತಿಯಾಗಿ ಹಂಚಿ ತಿನ್ನುವಂತಹ ಗುಣ ಹಂಚಿ ತಿನ್ನುವಂತಹ ಹೃದಯ ವೈಶಾಲ್ಯತೆ ಅನ್ನುವಂಥದ್ದು ಮಾನವನಲ್ಲಿಯೂ ಇದ್ದಿದ್ರೆ ಎಷ್ಟೋ ರೀತಿಯಾಗಿರುವಂತಹ ನೋವು ಅನ್ನುವಂಥದ್ದು ಮರೆಯಾಗ್ತಾ ಇತ್ತಲ್ಲ ಶ್ರೀಮಂತ ತಿಂತಾ ಇರ್ತಾನೆ ಬಡವನ ಹೊಟ್ಟೆ ಹಸಿವು ಅನ್ನುವಂಥದ್ದು ಹಾಗೆ ಇರುತ್ತೆ ಅವನು ಕೂಡ ತನ್ನಲ್ಲಿರುವಂತಹದನ್ನ ಬಡವರಿಗೂ ಹಂಚಿದ್ರೆ ಅನೇಕ ನೋವುಗಳು ಕೂಡ ನಾಶ ಆಗ್ತಾ ಇತ್ತಲ್ಲ ಇದ್ಯಾಕೆ ಹೀಗೆ ಅನ್ನುವಂತಹ ಚಿಂತೆಯಲ್ಲಿ ಬೆಸಗರಹಳ್ಳಿ ರಾಮಣ್ಣನವರು ಹೋಗ್ತಾರೆ ಈ ಕಥೆಯ ಮೂಲಕ ಇಡೀ ಕಥೆಯ ಮೂಲಕ ಕಾಗೆ ಅಳಿಲಿಗೆ ಮರಕುಟಿಗ ಅನ್ನುವಂತಹ ಪಕ್ಷಿಗೆ ನಂತರದಲ್ಲಿ ಇನ್ನೊಂದು ಚಿಕ್ಕ ಅಕ್ಕ ಪುಟ್ಟ ಹಕ್ಕಿಗೆ ತಾನು ತಿಂತ ಇರುವಂತಹದ್ದನ್ನು ಕೂಡ ಬಿಟ್ಟುಕೊಟ್ಟು ಆ ನಂತರದಲ್ಲಿ ಅಳಿದುಳಿದಂತಹ ಪಪ್ಪಾಯಣ್ಣನ ತಿನ್ನೋದಕ್ಕೆ ತನ್ನ ಇಡೀ ಬಳಗವನ್ನ ಕೂಗ್ತಾ ಇರುವಂತಹದ್ದನ್ನ ನೋಡಿ ಈ ಭೂಮಿಯಲ್ಲಿ ಮನುಷ್ಯನಾಗಿರುವಂತಹವನು ಈ ರೀತಿ ಇಲ್ವಲ್ಲ ಅನ್ನುವಂತಹ ಕೊರಗೂ ಚಿಂತೆ ಅನ್ನುವಂಥದ್ದು ನೋಡುತ್ತೆ ಮಾನವನಿಗೂ ಕೂಡ ಈ ಕಾಗೆಯ ಗುಣ ಅನ್ನುವಂಥದ್ದು ಬಂದಿದ್ರೆ ಎಷ್ಟೋ ಕಷ್ಟಗಳು ನಾಶ ಆಗ್ತಾ ಇತ್ತು ಅನ್ನುವಂಥದ್ದನ್ನ ರಾಮಣ್ಣನವರು ನಮಗೆ ತಿಳಿಸ್ಕೊಡ್ತಾರೆ ಈ ಕಥೆಯ ಮೂಲಕ ಪ್ರಿಯ ವಿದ್ಯಾರ್ಥಿಗಳೇ ಈ ಮೂಲಕ ನಾನು ನಿಮ್ಮೆಲ್ಲರನ್ನ ಕೋರುವಂಥದ್ದು ಹಂಚಿ ತಿನ್ನೋಣ ಎಲ್ಲರೂ ಕೂಡ ಸಮ ಪಾಲು ಸಮ ಬಾಳು ಅನ್ನುವಂಥ ರೀತಿ ನಾವೆಲ್ಲರೂ ಕೂಡ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದ